ವಾವ್, ನೀವ್ ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ನಂಗೆ ಹೇಳಿಲ್ವಲ್ಲ ಸೂರ್ಯ. ಹೇಳಕ್ಕೆ, ನಾನೇನ್ ಬಾಲ್ಮುರುಳಿ ಕೃಷ್ಣನ, ಭೀಮ್ಸನ್ ಜೋಶಿನ. ಏನೋ ಹವ್ಯಾಸ ಹಾಡ್ಕೋತಾ ಇದೀವಿ. ಏಯ್, ಯಾರವರು? ಅದೇ ಅವತ್ತು ಆಕ್ಸಿಡೆಂಟ್ ಅಲ್ಲಿ ಪರಿಚಯ ಆಯ್ತು ಅಂತ ಹೇಳಿದ್ನಲ್ಲ. ಓ, ಇವ್ರೇನ ಸೂರ್ಯ? ಹೌದು, ಇವನೇ ಸೂರ್ಯ. ನಾವು ಇವನ ಸುತ್ತ ಸುತ್ತ ಗ್ರಹಗಳು, ಇನ್ನೆರಡು ಗ್ರಹಗಳು ಮಿಸ್ ಆಗ್ಬಿಟ್ಟಿದೆ. ಇದೇ ನಿಮ್ಮ ವೃತ್ತಿನ? ಅಲ್ಲ ಮೇಡಮ್, ಪ್ರವೃತ್ತಿ. ಅಂದ್ರೆ? ನಾವೆಲ್ಲ ಡಿಗ್ರಿ ಹೋಲ್ಡರ್ಸ್, ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದೀವಿ. ನಮ್ ಸುರೇಶನ್ ಲವರ್ ಮದ್ವೆಗೆ ಅರ್ಜೆಂಟ್ ಆಗಿ ಕಾಸ್ ಬೇಕಾಗಿತ್ತು, ಅದಕ್ಕೆ ಹಾಡ್ತಾ ಇದೀವಿ. ಏನು, ಲವರ್ ಮದ್ವೆಗ? ಹೌದು, ಇವನಿಗೆ ಕಣ್ ಕಾಣ್ತಿದ್ದಾಗ ಒಂದ್ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದ. ಪಾಪ, ಆಕ್ಸಿಡೆಂಟ್ ಅಲ್ಲಿ ಇವನ್ ಕಣ್ಣು ಹೊಡಾಯ್ತು, ಅದಕ್ಕೆ ಅವಳು ಇವನನ್ನ ಪ್ರೀತಿಸಲ್ಲ ಅಂತ ಹೇಳಿದ್ಲು. ಆದ್ರೆ ಇವನಿಗೆ ಅವಳು ಅಂದ್ರೆ ಪಂಚ ಪ್ರಾಣ. ಈಗ ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ವರದಕ್ಷಿಣೆ ಕೊಡೋದಕ್ಕೆ ಅವ್ರ ಅಪ್ಪ ಮನದ್ರೆ ಕಾಸಿಲ್ಲ. ನಾನು ಅವಳಿಗೆ ಹೆಲ್ಪ್ ಮಾಡ್ಲೇಬೇಕು ಅಂದೆ. ಅದಕ್ಕೆ ಮೇಡಮ್ ಇವನಿಗೆ ಸಹಾಯ ಮಾಡ್ತಿರೋದು. ಲವ್ ಮಾಡ್ಲಿಲ್ಲ ಅಂತ ಆಸಿಡ್ ಹಾಕೋ ಈ ಕಾಲದಲ್ಲಿ ಲವ್ ಮಾಡಿ ಮೋಸ ಮಾಡಿದವಳಿಗೂ ಸಹಾಯ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ. ರಿಯಲಿ, ಯು ಆರ್ ಗ್ರೇಟ್. ಗ್ರೇಟ್ ನಾವಲ್ಲ ಮೇಡಮ್, ದೇವರು. ಅಲ್ಲ ಸೂರ್ಯ, ಅದಕ್ಕೋಸ್ಕರ ನೀವ್ ಯಾಕೆ ಹೀಗೆ ಫುಟ್ಪಾತ್ ಅಲ್ಲಿ ಹಾಡ್ಬೇಕು? ನನಗೊಂದು ಮಾತು ಹೇಳಿದ್ರೆ ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತಿದ್ದೆ. ಸಾರಿ ಮೇಡಮ್, ನಾವು ಕುರುಡ್ರು ಆದ್ರೆ ಭಿಕ್ಷುಕರಲ್ಲ. ಮನುಷ್ಯ ಯಾವಾಗಲೂ ದುಡಿದು ಬದುಕಬೇಕು ಅಲ್ವಾ ಮೇಡಮ್? ನಮಗೆ ಕಣ್ಣಿಲ್ಲದ್ರೇನಂತೆ, ಛಲ ಇದೆ, ಬಲ ಇದೆ, ದುಡಿದು ಸ್ವಾಭಿಮಾನದಿಂದ ಬದುಕ್ತೀವಿ. ಹೌದು. ನಮೋ ಭೂತನಾಥ, ನಮೋ ದೇವ ದೇವಾ.